ಶಂಕರ, ಏನಾಯ್ತಪ್ಪ ವಕೀಲರಿಗೆ? ಅವ್ರಿಗೆ ಯಾರೋ ಕತ್ಕೊಯ್ದು ಬಿಟ್ಟಿದ್ರಮ್ಮ. ನೀವ್ ಯಾಕ್ರಪ್ಪ ಅಲ್ಲಿಗೆ ಹೋದ್ರೆ? ನಾವು ಜಮೀನ್ ತಕೊಂಡು ಮುಗಿಸ್ಕೊಳ್ಳೋಣ ಅಂತ ಹೋದ್ವಿ, ನೋಡಿದ್ರೆ ಅವ್ರ ಕುತ್ಕೊಳ್ಳಿ ರಕ್ತ ಬರ್ತಾ ಇತ್ತು, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಪೊಲೀಸ್ ಕೇಸ್ ಏನಾದ್ರೂ ಆಯ್ತಾ? ಇನ್ನೇನ್ ಆಗತ್ತಲ್ಲ. ಹೇಗಿದ್ದಾರೆ ಈಗ ವಕೀಲರು? ಈಗಲೇ ಏನು ಹೇಳಕ್ಕಾಗಲ್ಲ ಅಂದ್ರೆ ಡಾಕ್ಟ್ರು. ನೀವ್ ಯಾಕ್ರಿ ಸೇರಿಸ್ಬೇಕಿತ್ತು ಅವ್ರನ್ನ ಆಸ್ಪತ್ರೆಗೆ? ಇನ್ನೇನೇ ಮಾಡ್ಬೇಕಾಗಿತ್ತು? ಆಯ್ತಿರೋ ಮನ್ಸನ್ನ ಅಲ್ಲೇ ಬಿಟ್ಟು ಓಡ್ ಬರ್ಬೇಕಾಗಿತ್ತಾ? ಹಾಗಲ್ಲ ರೀ, ಪೊಲೀಸರ ವಿಚಾರ ನಿಮ್ಗೆ ಗೊತ್ತಲ್ಲ. ನೀವ್ ಅಲ್ಲಿಗೆ ಯಾಕೆ ಹೋಗಿದ್ರಿ, ನಿಮ್ಗೂ ಅವ್ರಿಗೂ ಏನ್ ವ್ಯವಹಾರ ಇತ್ತು ಅಂತ 108 ಪ್ರಶ್ನೆ ಕೇಳ್ತಾರೆ. ನೀನ್ ವ್ಯವಹಾರ ಅಂತೂ ಹೋಯ್ತು. ಇದೊಂದು ಹೊಸ ತಲೆನೋವು ಶುರುವಾಯ್ತಲ್ಲ, ಬೇಡದೆ ಇರೋದನ್ನೆಲ್ಲ ಮೈ ಮೇಲೆ ಎಳ್ಕೋತೀರಲ್ಲ, ಇದೆಲ್ಲ ಬೇಕಿತ್ತಾ ನಿಮ್ಗೆ? ಶಂಕರ ಸರಿತಾ, ಎಲ್ರೂ ಸುಸ್ತಾಗಿದ್ದಾರೆ, ನೀನ್ ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ಹಾ, ನಾನ್ ಮಾತಾಡಿದ್ರೆ ಯಾರಿಗೂ ಆಗಲ್ಲ, ನೇರವಾಗಿ ಹೇಳಿದ್ರೆ ಕಷ್ಟ. ಸರಿತಾ ಹೇಳ್ತಿರೋದು ಸರಿ ಅಂತ ನನಗೂ ಅನ್ನಿಸ್ತಿದೆ. ಮೊದಲ ಜಮೀನ್ ವಿಚಾರದಲ್ಲಿ ವಕೀಲರಿಗೂ ನಮಗೂ ತಕರಾರಿದೆ, ಇದು ಇಡೀ ಊರಿಗೂ ಗೊತ್ತು. ಅಂಥದ್ರಲ್ಲಿ ಮೊದಲು ಸಂಶಯ ಬರೋದು ನಮ್ಮ ಮೇಲೆ ತಾನೆ. ಒಂದು ನಿಮಿಷ, ನಾವೇನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು? ಲಾಯರ್ ಎಂಥವ್ರು, ಅವ್ರು ಎಂತೆಂಥವ್ರ ಹತ್ರ ದ್ವೇಷ ಕಟ್ಕೊಂಡಿದ್ರು ಅಂತ ಇಡೀ ಊರಿಗೆ ಗೊತ್ತಿದೆಯಲ್ಲ. ಆದರೆ ಅವ್ರನ್ನ ಯಾರು ಹೊಡೆದಿರ್ಬೋದು? ಅದನ್ನು ಪೊಲೀಸರೇ ಕಂಡುಹಿಡಿಬೇಕಷ್ಟೇ, ನಾವು ಇದರಲ್ಲೆಲ್ಲ ಸಿಕ್ಕಾಕೋಬಾರ್ದು. ವಕೀಲರು ಹುಷಾರಾದರೆ ಅವರೇ ಎಲ್ಲ ಹೇಳ್ತಾರೆ, ಅಲ್ಲಿವರೆಗೂ ನಾವು ಕಾಯಬೇಕು, ಬೇರೇನು ಮಾಡೋಕ್ಕಾಗಲ್ಲ. ಹೇಳು, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ಲಾ? ಸ್ವಲ್ಪ ಹೊತ್ತಂದ್ರೆ? ಆಮೇಲೆ ಮಾಡ್ತೀನಿ. ಪ್ಲೀಸ್. ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಆಮೇಲೆ ಮಾಡ್ಲಾ? ವಕೀಲರನ್ನ ಯಾರೋ ಹೊಡೆದಿದ್ದಾರಂತೆ. ಅಯ್ಯೋ ದೇವ್ರೆ, ನಿನಗ್ಯಾರು ಹೇಳಿದ್ರದ್ನ? ಇಂಥ ವಿಷಯ ಎಲ್ಲ ಗೊತ್ತಾಗೋದಕ್ಕೆ ಜಾಸ್ತಿ ಟೈಮ್ ಬೇಕಾ? ಇದ್ರ ಜೊತೆ ಊರಿಡಿ ಇನ್ನೊಂದು ಕೆಟ್ಟ ಸುದ್ದಿ ಹರಡಿದೆ. ಏನದು? ಆದ್ರೆ ಅದನ್ನ ನಾನು ಖಂಡಿತವಾಗ್ಲೂ ನಂಬಲ್ಲ. ಏನಂತ ಹೇಳು. ಎಲ್ಲರೂ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೀವು ಅಂದರೆ ದೊಡ್ಡ ಮನೆಯವರೇ ಮಾಡಿದ್ದಾರೆ ಅಂತ. ದೇವಿಕಾ ಏನು ಮಾತಾಡ್ತಿದ್ಯಾ? ನಾನು ಹೇಳ್ತಾ ಇಲ್ವಾ ನಾನು ಇದನ್ನೆಲ್ಲ ನಂಬಲ್ಲ ಅಂತ. ಆದರೆ ಏನು ಮಾಡೋದು, ಊರವರೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನಡೆದಿದ್ದಾದ್ರೂ ಏನು? ಏನು ಗೊತ್ತಾ, ನಾವು ಮೂರು ಜನ ಜಮೀನು ವಿಚಾರ ಮಾತಾಡೋದಕ್ಕೆ ಅಂತ ವಕೀಲರ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಆಲ್ರೆಡಿ ಮಂದಾಕಿಣಿ ಇದ್ಲು, ಸ್ವಲ್ಪ ಹೊತ್ತು ಬಿಟ್ಟು ಅವಳು ಹೊಟ್ಟೋದ್ಲು, ಆಮೇಲೆ ನಾವು ಮೂರೇ ಜನ ಇದ್ವಿ. ಏನಕ್ಕೋ ನೋಡಿದ್ರೆ ಲಾಯರ್ ಕುತ್ಕೇಲಿ ರಕ್ತ ಬರ್ತಾಯಿತ್ತು. ನಾವೆಲ್ಲ ಗಾಬರಿ ಆಗಿ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ವಿ. ಅಲ್ಲ ದೇವಿಕಾ, ಒಂದು ವಿಚಾರ ಯೋಚನೆ ಮಾಡು, ನಾವೇ ಅವ್ರು ಹೊಡೆದಿದ್ದಿದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ನಾವೇ ಯಾಕೆ ಸೇರಿಸ್ಬೇಕಾಯಿತು?